ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ದಿನಾಂಕ ನಿಗದಿ ರೇವಣ್ಣ ಅವ್ರು ಮಾಡಬೇಕಲ್ವಾ? ಯಾಕೆ ಅಂದರೆ ಅವರು ಪ್ರತಿಯೊಂದೂ ಪಂಚಾಂಗ ನೋಡೇ ತೀರ್ಮಾನ ಮಾಡೋದು. ರೇವಣ್ಣ ಅವರು ಪಂಚಾಂಗ ಏನು ಹೇಳುತ್ತೆ ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. 12 ಕರ್ಕೊಲ್ ಓಡಲ್ ಕರೆದಿವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಸುಗಮವಾಗಿ ನಡೆಯುತ್ತೆ. ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ದಿನಾಂಕ ನಿಗದಿ ರೇವಣ್ಣ ಅವ್ರು ಮಾಡಬೇಕಲ್ವಾ? ಯಾಕೆ ಅಂದರೆ ಅವರು ಪ್ರತಿಯೊಂದೂ ಪಂಚಾಂಗ ನೋಡೇ ತೀರ್ಮಾನ ಮಾಡೋದು. ರೇವಣ್ಣ ಅವರು ಪಂಚಾಂಗ ಏನು ಹೇಳುತ್ತೆ ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. 12 ಕರ್ಕೊಲ್ ಓಡಲ್ ಕರೆದಿವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಸುಗಮವಾಗಿ ನಡೆಯುತ್ತೆ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ದಿನಾಂಕ ನಿಗದಿ ರೇವಣ್ಣ ಅವ್ರು ಮಾಡಬೇಕಲ್ವಾ? ಯಾಕೆ ಅಂದರೆ ಅವರು ಪ್ರತಿಯೊಂದೂ ಪಂಚಾಂಗ ನೋಡೇ ತೀರ್ಮಾನ ಮಾಡೋದು. ರೇವಣ್ಣ ಅವರು ಪಂಚಾಂಗ ಏನು ಹೇಳುತ್ತೆ ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. 12 ಕರ್ಕೊಲ್ ಓಡಲ್ ಕರೆದಿವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಸುಗಮವಾಗಿ ನಡೆಯುತ್ತೆ. ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ದಿನಾಂಕ ನಿಗದಿ ರೇವಣ್ಣ ಅವ್ರು ಮಾಡಬೇಕಲ್ವಾ? ಯಾಕೆ ಅಂದರೆ ಅವರು ಪ್ರತಿಯೊಂದೂ ಪಂಚಾಂಗ ನೋಡೇ ತೀರ್ಮಾನ ಮಾಡೋದು. ರೇವಣ್ಣ ಅವರು ಪಂಚಾಂಗ ಏನು ಹೇಳುತ್ತೆ ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. 12 ಕರ್ಕೊಲ್ ಓಡಲ್ ಕರೆದಿವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಸುಗಮವಾಗಿ ನಡೆಯುತ್ತೆ. ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ದಿನಾಂಕ ನಿಗದಿ ರೇವಣ್ಣ ಅವ್ರು ಮಾಡಬೇಕಲ್ವಾ? ಯಾಕೆ ಅಂದರೆ ಅವರು ಪ್ರತಿಯೊಂದೂ ಪಂಚಾಂಗ ನೋಡೇ ತೀರ್ಮಾನ ಮಾಡೋದು. ರೇವಣ್ಣ ಅವರು ಪಂಚಾಂಗ ಏನು ಹೇಳುತ್ತೆ ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. 12 ಕರ್ಕೊಲ್ ಓಡಲ್ ಕರೆದಿವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಸುಗಮವಾಗಿ ನಡೆಯುತ್ತೆ. ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ದಿನಾಂಕ ನಿಗದಿ ರೇವಣ್ಣ ಅವ್ರು ಮಾಡಬೇಕಲ್ವಾ? ಯಾಕೆ ಅಂದರೆ ಅವರು ಪ್ರತಿಯೊಂದೂ ಪಂಚಾಂಗ ನೋಡೇ ತೀರ್ಮಾನ ಮಾಡೋದು. ರೇವಣ್ಣ ಅವರು ಪಂಚಾಂಗ ಏನು ಹೇಳುತ್ತೆ ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. 12 ಕರ್ಕೊಲ್ ಓಡಲ್ ಕರೆದಿವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಸುಗಮವಾಗಿ ನಡೆಯುತ್ತೆ.